ಎಸ್ ಹಂಗಾದ್ರೆ ಮುಂದಿನ ನ್ಯೂಸ್ಗೆ ಹೋಗೋಣ ಇನ್ನು ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ಹೊಸ ಬೆಳವಣಿಗೆ ಒಂದರಲ್ಲಿ ಮೃತ ಗುತ್ತಿಗೆದಾರ ಮತ್ತು ಇತರ ಮೊಬೈಲ್ ಫೋನ್ಗಳಿಂದ ಪಡೆದ ಡೇಟಾವನ್ನ ಸಲ್ಲಿಸುವಂತೆ ತನಿಖಾಧಿಕಾರಿಗಳಿಗೆ ವಿಶೇಷ ನ್ಯಾಯಾಲಯ ಗುರುವಾರ ನಿರ್ದೇಶನ ನೀಡಿದೆ ಸರ್ ಇದು ಈ ಒಂದು ಏನು ಪ್ರಕರಣ ಆಗಿದೆ ಈ ಪ್ರಕರಣ ದಿನೇ ದಿನೇ ಹೊಸ ಒಂದು ತಿರುವನ್ನ ಪಡಿತಿದೆ ಮತ್ತೆ ತುಂಬಾ ಜಾಸ್ತಿ ದಿವಸಗಳು ಈ ಪ್ರಕರಣ ನೀಡಿದ್ದಾನೆ ಬರ್ತಾ ಇದೆ ಒಂದು ಕಡೆ ಬಿಜೆಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಿಟ್ಟು ಬಿಡದೆ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಆದಂತ ಒಂದು ದೂರ ಅಂತ ಇದು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರು ಉಡುಪಿಗೋಗಿ ಉಡುಪಿಲಿ ಒಂದು ಹೋಟೆಲ್ ನಲ್ಲಿ ಆತ್ಮಹತ್ಯೆನ ಮಾಡ್ಕೋತಾರೆ ಆದ್ರೆ ಅವರು ಯಾವುದೇ ಡೆತ್ ನೋಟ್ ಅನ್ನ ಬರ್ದಿರಲ್ಲ ಏನು ಇರೋದಿಲ್ಲ ಆದರೆ ಅವರ ಮೊಬೈಲ್ ನ ವಾಟ್ಸ್ಆಪ್ ಚಾಟ್ ನಲ್ಲಿ ಸಚಿವ ಈಶ್ವರಪ್ಪ ಅವರ ಪಿ ನಾವು ಒಂದಷ್ಟು ಹಣವನ್ನ ನೀಡಿದ್ದೀವಿ ಅವರಿಂದ ನಮಗೆ ಕಮಿಷನ್ಗಾಗಿ ಪದೇ ಪದೇ ಬೇಡಿಕೆಗಳು ಬರ್ತಾ ಇತ್ತು ಅನ್ನೋ ಒಂದು ಚಾಟ್ ಇತ್ತಷ್ಟೇ ಹೀಗಾಗಿ ನನ್ನ ಆತ್ಮಹತ್ಯೆಗೆ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಏನು ಇರ್ಲಿಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ತುಂಬಾನೇ ದೊಡ್ಡ ಪ್ರೊಟೆಸ್ಟ್ ಆಯ್ತು ವಿಪಕ್ಷಗಳಿಗೆ ಆಹಾರ ಆಯ್ತು ಈಶ್ವರಪ್ಪ ಅವರು ಕೂಡ ನೈತಿಕ ಹೊಣೆಯನ್ನ ಒತ್ತು ತಮ್ಮ ಒಂದು ಜನ ಬೆಂಬಲ ಹೇಗಿದೆ ಅಂತ ತೋರ್ಸಕ್ಕೆ ಶಿವಮೊಗ್ಗದಿಂದ ಬೆಂಗಳೂರವ್ರಿಗೂ ಯಾತ್ರೆನ ಜಾತ್ರೆ ಮಾಡ್ಕೊಂಡ್ ಬಂದು ರಾಜೀನಾಮೆಯನ್ನ ಸಲ್ಲಿಸಿ ಹೋದ್ರು ಆ ನಂತರದಲ್ಲಿ ಅವ್ರಿಗೆ ಕ್ಲೀನ್ ಶೀಟ್ ಸಿಕ್ತು ಶೀಟ್ ಸಿಕ್ತು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೀನಿ ಅವರು ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ಅಷ್ಟೇ ಆದ್ರೆ ಅವರಿಗೆ ಸಚಿವ ಸ್ಥಾನ ಮತ್ತೆ ಸಿಗಲಿಲ್ಲ ಇದೀಗ ಸಂತೋಷ್ ಪಾಟೀಲ್ ಅವರ ಸಹೋದರ ಪ್ರಶಾಂತ್ ಪಾಟೀಲ್ ಅನ್ಸುತ್ತೆ ಅವರು ನಮಗೆ ತನಿಖೆ ಮೇಲೆ ಸಂದೇಹ ಇದೆ ಹೌದು ಎಫ್ ಎಸ್ ಐ ಎಲ್ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಎಪ್ಪತ್ತ ಐದು ಸಾವಿರ ಡಾಟಾಗಳೇನಿದೆ ಗೆ ಸಲ್ಲಿಕೆ ಆಗಿರೋದು ಕೇವಲ ಐವತ್ತೈದು ಸಾವಿರ ಡಾಟಾಗಳು ಮಾತ್ರ ಹಾಗಾದ್ರೆ ಉಳಿದ ಸೋರಿಕೆ ಆಯ್ತು ಮತ್ತೆ ಏನು ಉಡುಪಿಯ ಲಾಡ್ಜ್ ನ ಫೂಟೇಜ್ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ಅದೇನಾಯ್ತು ಹೀಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮಿಸ್ ಹೊಡಿತಾ ಇದೆ ಹೀಗಾಗಿ ಇದಕ್ಕೆ ಸೂಕ್ತ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ತಮ್ಮದೇ ವಕೀಲರ ಮೂಲಕ ಏನೊಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದವನ್ನು ನಡೆಸಿದಾಗ ನ್ಯಾಯಾಲಯ ಹೇಳಿದೆ ತನಿಖಾಧಿಕಾರಿಗೆ ಖುದ್ದು ತನಿಖಾಧಿಕಾರಿ ಪೊಲೀಸ್ ಅಧಿಕಾರಿಯೇ ಜನವರಿ ಮೂವತ್ತೊಂದನೇ ತಾರೀಕನ ಗಡಿವನ್ನ ನೀಡಿದ್ದು ಕೋರ್ಟ್ಗೆ ಹಾಜರಾಗಿ ಕಂಪ್ಲೀಟ್ ಡಾಟಾವನ್ನ ಎಲ್ಲಿ ಏನೇನಿತ್ತು ಸರಿ ಅಂದ್ರೆ ಪೊಲೀಸರು ನೀಡಿರುವ ವಿಡಿಯೋಗಳು ಒಂದಷ್ಟು ಕಟ್ ಆಗಿದೆ ಕಂಪ್ಲೀಟ್ ಫುಟೇಜ್ ಬೇಕು ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸ್ ಬೇಕು ಮತ್ತು ವಾಟ್ಸ್ಆ್ಯಪ್ ಸಂದೇಶ ಏನು ವೈರಲ್ ಆಗಿತ್ತು ಆ ಸಂದೇಶ ಎಲ್ಲಿದೆ ಆಮೇಲೆ ಅವರ ಎರಡೂ ಮೊಬೈಲ್ ನಿಂದ ಯಾರ್ಗೆಲ್ಲ ಕಂಪ್ಲೀಟ್ ಡಾಟಾ ಟ್ರಾನ್ಸ್ಫರ್ ಆಗಿದೆ ಯಾರಿಗೆಲ್ಲ ಮೆಸೇಜ್ಗಳು ಹೋಗಿದೆ ಯಾರಿಗೆ ಕಾಲ್ ಕಾಲೋಗಿದೆ ಕಂಪ್ಲೀಟ್ ಡೀಟೇಲ್ ನಮಗೆ ಬೇಕು ಅಂತ ಹೇಳಿದ್ದಾರೆ ಇದರಿಂದ ತನಿಖೆ ಚುರುಕುಗೊಳ್ಳುತ್ತೆ ಓಕೆ ಸಂತೋಷ ಇಲ್ಲಿ ಎಡವಟ್ಟಾಗೋದು ಈಶ್ವರಪ್ಪ ಅವ್ರಿಗೆ ಅವರು ತಪ್ಪು ಮಾಡಿದ್ದಾರೋ ಅಥವಾ ಅವರಿಗೆ ಗೊತ್ತಿಲ್ಲದೆ ಅವರ ಹೆಸರನ್ನ ಬಳಸ್ಕೊಂಡು ಅವರ ಪಿ ಎ ಲಂಚವನ್ನ ಪಡೆದಿದ್ದಾರೋ ಆ ಸತ್ಯ ಏನಂದ್ ಅವ್ರಿಗೆ ಮಾತ್ರ ಗೊತ್ತು ಆದ್ರೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿರುವಂತ ಈಶ್ವರಪ್ಪ ತಪ್ಪೆ ಮಾಡಿಲ್ಲ ಯಾಕೆ ಕೊಡ್ಬೇಕಿತ್ತು ಹೌದು ಆಯ್ತು ಒಂದಷ್ಟು ಒತ್ತಡಗಳ ಬಂತು ಆಯ್ತು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಕೋರ್ಟ್ ಕೊಟ್ರು ಏನೋ ಒಂದು ಕೊಟ್ರು ಅಲ್ಲಿಗೆ ವಿಪಕ್ಷದವರು ಸೈಲೆಂಟ್ ಆದ್ರೆ ಆದ್ರೀಗ ಜನವರಿ ಮೂವತ್ತೊಂದರವರೆಗೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅಷ್ಟೊಳಗಡೆ ಟಿಕೆಟ್ ಅನೌನ್ಸ್ ಆಗ್ಬೇಕು ಬಿಜೆಪಿ ಪಕ್ಷದ್ದು ಟಿಕೆಟ್ ಅನೌನ್ಸ್ ಆದರೆ ಈಶ್ವರಪ್ಪ ಅವ್ರದ್ದು ಏನು ಮಾಡ್ತಾರೆ ಇದೀಗ ಪ್ರಶ್ನೆ ಬಂದಿರೋದು ಸಾಕಷ್ಟು ಮಾಧ್ಯಮದವರು ಸಚಿವ ಸ್ಥಾನದ ಆಕಾಂಕ್ಷೆಯಾಗಿರುವಂತ ಈಶ್ವರಪ್ಪ ಅವ್ರಿಗೆ ಇದು ಸೆಟ್ ಬ್ಯಾಕ್ ಈಶ್ವರಪ್ಪ ಅವ್ರಿಗೆ ಒಂದು ಸಚಿವ ಸ್ಥಾನ ಇನ್ನೂರು ದಿನ ಐತೆ ತಗೊಂಡು ಏನ್ ಮಾಡೋದೈತೆ ಸಚಿವ ಸ್ಥಾನ ಅಲ್ಲ ಮೊದಲೇ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡುವ ಚರ್ಚೆ ನಡೀತಾ ಇದೆ ಗುಜರಾತ್ ಪಾಲಿಸಿಯನ್ನ ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಸತತವಾಗಿ ಗೆದ್ದಿರುವ ಒಂದಷ್ಟು ನಾಯಕರು ವಿವಾದಿತ ನಾಯಕರು ಮತ್ತು ಹೊಸ ಮಕ್ಕಳಿಗೆ ಅವಕಾಶ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಶ್ವರಪ್ಪ ಅವರಿಗೆ ಶಿವಮೊಗ್ಗದಲ್ಲಿ ಟಿಕೆಟ್ ಕೊಡಬಾರದು ಅಂತ ಆದ್ರೆ ಈ ಚರ್ಚೆ ಇಲ್ಲ ಅಂದಿದ್ದಿದ್ರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ ನ ಚರ್ಚೆ ಇವತ್ತಿನ ಮಟ್ಟಿಗೆ ಇಲ್ಲ ಅಂದಿದ್ದರೆ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಸಿಕ್ತಿತ್ತೇನೋ ಯಾಕಂದ್ರೆ ಈಶ್ವರಪ್ಪ ಅವರು ಅಂದ್ರೆ ಬಿಜೆಪಿ ಅನ್ನೋ ಮಾತು ಕೂಡ ಇದೆ ಹೀಗಾಗಿ ಯಾಕಂದ್ರೆ ಅಲ್ಲಿಗೆ ಅದಕ್ಕೆ ಕರೆಕ್ಟ್ ಪಟ್ ಯಾರಿಗೆ ಈಶ್ವರಪ್ಪ ಅವರ ಸ್ಥಾನವನ್ನು ತುಂಬುವಂತ ಅಭ್ಯರ್ಥಿ ಯಾರು ಸಾಕಷ್ಟು ಚರ್ಚೆಗಳು ನಡೀತಿದೆ ಆದ್ರೆ ಈ ಒಂದು ಕೇಸಿಂದಾಗಿ ಕಂಪ್ಲೀಟ್ ತನಿಖೆ ಮುಗಿಯೋರ್ಗು ಕೂಡ ಟಿಕೆಟ್ ಸಿಗುತ್ತಾ ಇಲ್ವಾ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ ಒಂದು ಸಂಕಷ್ಟ ಒಂದು ಕಡೆ ಇದು ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಒಂದು ರೀತಿ ಈ ಕೇಸ್ ಸುತ್ಕೋತಾ ಇದೆ ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಈ ಕೇಸ್ ನಲ್ಲಿ ನೋಡೋದಾದ್ರೆ ಬಿ ವರದಿ ಅಥವಾ ಬಿ ರಿಪೋರ್ಟ್ ಏನ್ ಸಲ್ಲಿಸ್ತಾರೆ ಅದರಲ್ಲಿ ಕಡ್ಡಾಯವಾಗಿ ಏನು ನಾವು ಕೇಸನ್ನು ಒಂದು ತನಿಖೆ ಮಾಡಿರ್ತೀವಿ ಅದ್ನೆಲ್ಲವನ್ನು ತನಿಖಾ ತನಿಖಾಧಿಕಾರ ಹೌದು ಎಲ್ಲೋ ಒಂದ್ ಕಡೆ ಸತ್ಯಾಂಶವನ್ನ ಮುಚ್ಚುವರೆ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಕುತೂಹಲ ಹೌದು ಹೌದು ಅದೇ ಅದೇ ಪ್ರಶ್ನೆಯನ್ನ ಕೋರ್ಟ್ ಕೇಳಿರೋದು ಹಂಗಾಗಿ ಎವಿಡೆನ್ಸ್ ಅಲ್ಲಿ ಯಾವ್ದು ಕಟ್ಟು ಕಟ್ಟು ಮಾಹಿತಿಗಳು ಬೇಡ ಕಂಪ್ಲೀಟ್ ಫುಟೇಜ್ ತಗೋ ಬಂದ್ಬಿಡಿ ಎಸ್ ಎಂಟ್ರಿ ಆದಾಗಿಂದ ಲಾಡ್ಜಿಗೆ ಕಂಪ್ಲೀಟ್ ಕೇಸ್ ಮುಗಿಯವ್ರಿಗೂ ಏನಾಯ್ತು ಬಾಗಿಲು ತೆಗೆ ಏನಾಯ್ತು ಫೋನ್ ಕಾಲ್ ಡೀಟೇಲ್ಸ್ ಏನಾಯ್ತು ಎಫ್ ಎಸ್ ಎಲ್ ರಿಪೋರ್ಟ್ ನ ಕಂಪ್ಲೀಟ್ ಮಾಹಿತಿ ಏನಾಯ್ತು ಎಲ್ಲವನ್ನು ಕೊಡಿ ಏನಾಗುತ್ತೆ ಅಂತ ನೋಡ್ಬೇಕು ಹೀಗಾಗಿ ಇದು ಈಶ್ವರಪ್ಪ ಅವ್ರಿಗೊಂದ್ ರೀತಿ ಗೊಂದಲದ ವಾತಾವರಣ ಈಗ ಏನ್ ಮಾಡ್ಬೇಕು ಅಂತ ನಿಜಕ್ಕೂ ಕಷ್ಟ